ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂತ ನಮ್ಮ ದೇಶನೆಲ್ಲ ವಿಶ್ವದ ಹಲವಾರು ದೇಶಗಳು ಬಯಸ್ತಾ ಇದೆ. ಅವರು ಒಂದು ನಾಯಕತ್ವದಲ್ಲಿ ನಡೆದಂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪ್ರತಿ ಮನೆಗೂ ಒಂದು ತಲುಪಿಸುವಂತ ಒಂದು ಕಾರ್ಯಕ್ರಮ ಈ ಗ್ರಾಮ ಚಲೋ ಅಭಿಯಾನ. ಈ ಗ್ರಾಮ ಚಲೋ ಅಭಿಯಾನದಲ್ಲಿ ನಮ್ಮ ಹೊಸರಾಯಣ್ಣವರು ಈಗಾಗಲೇ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಭಿಯಾನನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಪ್ರತಿ ಮನೆಗೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತೇನು ನರೇಂದ್ರ ಮೋದಿ ಅವರು ಯೋಜನೆಗಳು ಇವತ್ತಿದೆ ಆ ಯೋಜನೆಗಳನ್ನ ಪ್ರಚಾರ ಮಾಡಬೇಕು. ಯಾವುದೇ ಒಂದು ಯೋಜನೆಯೂ ಸಹ ನಾವು ಪ್ರಚಾರ ಮಾಡಲಿಲ್ಲ ಅಂದರೆ ನಾವು ಎಲೆಕ್ಷನ್ ಗೆಲ್ಲೋದಕ್ಕಾಗೋದೇ ಇಲ್ಲ. ವಾಜಪೇಯಿ ಅವರು 2000 ಇಸ್ವಿನಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಕೆಲಸ ಮಾಡಿದರು, ಆದರೆ ಅವ್ರು ಮಾಡಿದಂಥ ಕೆಲಸಗಳನ್ನ ಜನರಿಗೆ ನಾವು ಮುಟ್ಟಿಸೋದಕ್ಕಾಗಲಿಲ್ಲ. ಹಂಗಾಗಿ ಅವತ್ತು ಸೋಲುವಂಥ ಅವಕಾಶ ನಮಗೆ ಬಂತು. ಇವತ್ತು ನರೇಂದ್ರ ಮೋದಿ ಅವರು ಅತ್ಯಂತ ಯಶಸ್ವಿಯಾಗಿ ಇವತ್ತು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರು ಮಾಡಿರೋವಂಥ ಕೆಲಸಗಳು ಸಾಕಷ್ಟು, ಒಂದೋ ಎರಡಲ್ಲ, ಸುಮಾರು 30-35 ಯೋಜನೆಗಳು ಇವತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಬೇಕು. ಈಗಾಗಲೇ ನಾವು ವಿಕಸಿತ ಭಾರತ ಅಂತ ನಾವೇನು ಕಾರ್ಯಕ್ರಮ ಮಾಡಿಕೊಂಡಿದ್ವಿ, ಅಲ್ಲಿ ನಮ್ಮ ಕೋಲಾರದ ಸಂಸದರು ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಭೇಟಿ ಕೊಟ್ಟು ಅದರ ಪ್ರಚಾರ ಮಾಡಿದ್ದಾರೆ. ಕಾರ್ಯಕ್ರಮದ ಉದ್ದೇಶ ಪ್ರತಿ ಬೂತ್ಗಳಲ್ಲಿ ಏನು ಬೂತ್ ಅಧ್ಯಕ್ಷರಾಗಿರ್ಬೋದು, PLA 2 ಆಗಿರ್ಬೋದು, ಎಲ್ಲ ಪದಾಧಿಕಾರಿಗಳೇನು ಆ ಬೂತಲ್ಲಿ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಯಾರೇ ಇರ್ಬೋದು ಆ ಬೂತಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಏನಿವತ್ತು ನರೇಂದ್ರ ಮೋದಿಜಿಯವರ 10 ವರ್ಷದ ಸಾಧನೆಗಳು ಏನಿದೆ ಇದನ್ನ ಈಗಾಗಲೇ ಕರಪತ್ರಗಳ ಮುಖಾಂತರ ಗ್ರಾಮಗಳಲ್ಲಿ ಆ ಬೂತ್ಗಳಲ್ಲಿ ತಲುಪಿಸಬೇಕು. ಮನೆ ಮನೆಗೂ ಕೂಡ ಅವರ ಒಂದು ಅಭಿವೃದ್ಧಿ ಯೋಜನೆಗಳು ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ನಾವು ತಲುಪಿಸಬೇಕಾಗಿದೆ. ಎಲ್ಲರೂ ಕೂಡ